ನಡೆಸದೆ ಬೋಗಸ್ ಬಿಲ್ ಅನ್ನು ನೀಡಿದಂತ ಆರೋಪದ ಅಡಿಯಲ್ಲಿ ಇದೀಗ ಕೊಪ್ಪಳದಲ್ಲಿ ಮೂವರು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಕಾಮಗಾರಿ ನಡೆಸದೆ ಬೋಗಸ್ ಬಿಲ್ ಅನ್ನು ನೀಡಿದ್ರು. ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಮೂವರು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ದಾಖಲೆ ಸಮೇತ ವರದಿಯನ್ನು ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ. ಈ ಬಗ್ಗೆ ಪವರ್ ಟಿವಿಯ ವರದಿಗೆ ಸ್ಪಂದಿಸಿ ಜಿಲ್ಲಾ ಪಂಚಾಯತ್ ಸಿಇಒ ರಘುನಂದನ್ ಮೂರ್ತಿ ಅವರು ಇದೀಗ ಮೂರು ಜನರನ್ನು ಸಹ ಸಸ್ಪೆಂಡ್ ಮಾಡಿದ್ದಾರೆ. ಕಾಮಗಾರಿ ಪರಿಶೀಲನೆಗೆ ಥರ್ಡ್ ಪಾರ್ಟಿಗೆ ವಹಿಸಿದ್ರು. ಥರ್ಡ್ ಪಾರ್ಟಿಗಳಿಂದ ಕಾಂಟ್ರಾಕ್ಟರ್ ಹಾಗೆ ಇಂಜಿನಿಯರ್ಸ್ನ ಅಸಲಿಯತ್ತು ಬಯಲಾಗಿದೆ. ಕಾಮಗಾರಿ ನಡೆಸದಿದ್ರು ಗುತ್ತಿಗೆದಾರನಿಗೆ ಬಿಲ್ ನೀಡಿದ್ರು ಇಂಜಿನಿಯರ್ಸ್. ಗಂಗಾವತಿಯ ಹಿರಿಯ ಇಂಜಿನಿಯರ್ ಡಿಎಂ ರವಿಕುಮಾರ್, ಲೆಕ್ಕಾಧಿಕಾರಿ ನಾರಾಯಣ ಸ್ವಾಮಿ ಹಾಗೆ ಎಇಇ ಆದಂತಹ ಎಸ್ ನಾಗೋಡ್ ಅಮಾನತನ್ನ ಮಾಡಲಾಗಿದೆ. 56 ಕಾಮಗಾರಿಗಳಲ್ಲಿ ನಕಲಿ ಬಿಲ್ ಅನ್ನು ಪಡೆದಿದ್ರು ಗುತ್ತಿಗೆದಾರನಾದಂತಹ ಅಮರಗುಂಡಪ್ಪ. ಅಮರಗುಂಡಪ್ಪ ಅಕ್ರಮಕ್ಕೆ ಕೈ ಜೋಡಿಸಿದ್ರು ಅಧಿಕಾರಿಗಳು. ಅವರು ಮೂರು ಜನ ಸಹ ಈಗ ಸಸ್ಪೆಂಡ್ ಆಗಿದ್ದಾರೆ. ಗುತ್ತಿಗೆದಾರ ಅಮರಗುಂಡಪ್ಪ ವಿರುದ್ಧ ಹಾಗಾದ್ರೆ ಕ್ರಮ ಯಾವಾಗ ತೆಗೆದುಕೊಳ್ತೀರಾ? ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟು ಕೈ ತೊಳೆದುಕೊಂಡ್ರೆ ಸಾಕ? ಗುತ್ತಿಗೆದಾರನಿಗೆ ಯಾವಾಗ ಪನಿಷ್ಮೆಂಟ್? ಹಾಗಾದ್ರೆ ವಂಚಕ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ನಾವಂತೂ ಸುಮ್ಮನೆ ಇರೋ ಮಾತೇ ಇಲ್ಲ. ಯಾಕಂದ್ರೆ ಈಗಾಗಲೇ ಮೂರು ಜನ ಅಧಿಕಾರಿಗಳನ್ನ, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳನ್ನ ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಗುತ್ತಿಗೆದಾರನಾದಂತಹ ಅಮರಗುಂಡಪ್ಪ ಅವರ ವಿರುದ್ಧವಾಗಿ ಸಹ ಕ್ರಮವನ್ನ ಕೈಗೊಳ್ಳಲೇಬೇಕಾಗುತ್ತೆ. ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ಶುಕ್ರಾಜ್, ಒಂದ್ ಕಡೆ ಕಾಮಗಾರಿ ನಡೆಸದೆ ಬೋಗಸ್ ಬಿಲ್ ಅನ್ನ ನೀಡ್ತಾ ಇದ್ದಂತಹ ಮೂರು ಜನನ್ನ ಸಸ್ಪೆಂಡ್ ಮಾಡಲಾಗಿದೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳನ್ನ. ಹಾಗಾದ್ರೆ ಗುತ್ತಿಗೆದಾರನ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗುತ್ತೆ, ಇದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಖಂಡಿತ ಪ್ರಗತಿ. ನಿಜಕ್ಕೂ ಇದು ಒಂದು ಪಾವರ್ಟಿ ಸೂಪರ್ ಫಾಸ್ಟ್ ಇನ್ಫೆಕ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನು, ಈ ಒಂದು ಕೊಪ್ಪಳದ ಕನಕಗಿರಿ ಕ್ಷೇತ್ರದಲ್ಲಿ 2019ರಲ್ಲಿ ಒಂದು ಪ್ರವಾಹ ಬಂದಾಗ ವಿವಿಧ ಕಾಮಗಾರಿಗಳಿಗೆ ಒಂದು ಟೆಂಡರ್ ಅನ್ನು ಕರೆಯಲಾಗಿತ್ತು. ಯಾಕಂದ್ರೆ ಪ್ರವಾಹದಿಂದ ರಸ್ತೆಗಳೆಲ್ಲ ಅದಗೆಟ್ ಹೋಗಿದೆ. ಇದನ್ನು ಸರಿಪಡಿಸುವಂತೆ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 4 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿತ್ತು. ಆದ್ರೆ ಇದನ್ನು ಟೆಂಡರ್ ಪಡೆದಿರ್ತಕ್ಕಂತಹ ಪ್ಲಾಟ್ಫಾರ್ಮ್ ಕಾಂಟ್ರಾಕ್ಟರ್ ಅಂತ ಹೇಳ್ಬೋದು ಅಮರಗುಂಡಪ್ಪ ಅವರು, ಯಾವುದೇ ಒಂದು ಕಾಮಗಾರಿಗಳನ್ನು ನಡೆಸದೆ ನಿರ್ವಹಿಸದೆ ಈ ಇಂಜಿನಿಯರ್ಗಳ ಮೂಲಕ ಒಂದು ಬೋಗಸ್ ಬಿಲ್ ಅನ್ನು ಎತ್ತಿದ್ರು. ಈ ಕುರಿತಾಗಿ ಪವರ್ ಟಿವಿ ದಾಖಲೆ ಸಮೇತ ಎಲ್ಲಾ ಒಂದು ದೃಶ್ಯ ಸಮೇತ ವರದಿಯನ್ನು ನೀಡಿತ್ತು. ಮತ್ತು ಈ ಒಂದು ಬೋಗಸ್ ಕಾಮಗಾರಿ ಆಗಿರುವ ಕುರಿತಾಗಿ ಜಿಲ್ಲಾ ಪಂಚಾಯತ್ ಸಿಇಒ ರಘುನಂದನ್ ಮೂರ್ತಿ ಅವರ ಗಮನಕ್ಕೂ ಕೂಡ ತಂದಿತ್ತು. ರಘುನಂದನ್ ಮೂರ್ತಿ ಅವರು ಕೂಡ ಈ ಒಂದು ಭರವಸೆ ನೀಡಿದ್ರು. ಶುಕ್ರಾಜ್, ಮತ್ತೆ ಸಂಪರ್ಕಿಸ್ತೇನೆ. ಈಗ ರಘುನಂದನ್ ಮೂರ್ತಿ ಅವರು, ಜಿಲ್ಲಾ ಪಂಚಾಯತ್ ಸಿಇಒ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಒಂದ್ ಕಡೆ ಆಗಿ ಉತ್ತಮವಾದಂತಹ ಕೆಲಸ ಆಗಿದೆ. ಯಾರ್ ಬೋಗಸ್ ಆಗಿ ಬಿಲ್ ಅನ್ನ ನೀಡ್ತಾ ಇದ್ರು ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ. ಆದ್ರೆ ಈ ಗುತ್ತಿಗೆದಾರರ ವಿಚಾರ ಏನಾಯ್ತು ಸರ್? ಅವ್ರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳೋದಕ್ ಮುಂದಾಗಿದ್ದೀರಾ ನೀವು ಅಂತ? ಇವ್ರದ್ದು ಇವಾಗ ಸಸ್ಪೆಂಡ್ ಆಗಿರೋದು, ದೇರ್ ವಿಲ್ ಬಿ ಅನ್ ಎನ್ಕ್ವೈರಿ. ಎನ್ಕ್ವೈರಿ ಟೈಮ್ ಅಲ್ಲಿ ದೇ ವಿಲ್ ಹ್ಯಾವ್ ಟು ಸೇ ಆಸ್ ಟು ಹೌ ದೇ ಹ್ಯಾವ್ ಬಿಲ್ಟ್ ದ ಬಿಲ್. ಅವೆಲ್ಲ ದಾಖಲೆಗಳು ಅವ್ರಿಗೆ ಅವಕಾಶ ಕೊಡ್ತೀವಲ್ಲ, ಆ ಟೈಮ್ ಅಲ್ಲಿ ಗುತ್ತಿಗೆದಾರರದ್ದು ಏನಾದ್ರೂ ಲ್ಯಾಪ್ಸಸ್ ಇದ್ರೆ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಮ್ ಆಲ್ಸೋ. ಸರ್, ಅಲ್ಲ, ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳಂತೂ ಹೇಳ್ತಿದ್ದಾರಲ್ವಾ, ಗುತ್ತಿಗೆದಾರ ಯಾರು ಅಮರಗುಂಡಪ್ಪ ಅವರ ವಿರುದ್ಧವಾಗಿ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದೀವಿ, ಅವ್ರ ವಿರುದ್ಧವಾಗಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತೀರಾ ಸರ್? ಅಲ್ಲ, ಅದಕ್ಕೇನೆ ಒನ್ಸ್ ಎನ್ಕ್ವೈರಿ ಆದಾಗ ಅವಾಗ ನಮಗೆ ಅಧಿಕಾರಿಗಳದ್ದು ಮತ್ತೆ ಗುತ್ತಿಗೆದಾರದ್ದು ಪಾತ್ರ ಗೊತ್ತಾಗುತ್ತೆ. ಸಸ್ಪೆನ್ಷನ್ ಆದ್ಮೇಲೆ ದೇರ್ ವಿಲ್ ಬಿ ಇಲಾಖಾ ವಿಚಾರಣೆ ನಡೆಯುತ್ತೆ. ಅವಾಗ ಎಲ್ಲಾ ದಾಖಲೆಗಳನ್ನು ಅವರಲ್ಲಿ ದೇ ವಿಲ್ ಹ್ಯಾವ್ ಟು ಡಿಫೆಂಡ್. ಓಕೆ ಸರ್, ಈಗ ವಿಚಾರಣೆ ನಡೆಯುತ್ತೆ, ಯಾವ ರೀತಿ ಆಕ್ರಮಣ ವಿಚಾರಣೆಗೆ ಇವಾಗ 1-4 ಜಾರಿ ಮಾಡ್ತೀವಿ. ಓಕೆ, ದಟ್ ಪ್ರೊಸೀಜರ್ ವಿಲ್ ಸ್ಟಾರ್ಟ್. ಓಕೆ, ಯಾವಾಗ ಸ್ಟಾರ್ಟ್ ಆಗಬಹುದು ಸರ್? ಮೇಬಿ ಫ್ರಮ್ ನೆಕ್ಸ್ಟ್ ವೀಕ್ ಐ ವಿಲ್ ಸ್ಟಾರ್ಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಲಾಖಾ ವಿಚಾರಣೆ, ಎಲ್ಲಾ ದಾಖಲೆಗಳನ್ನು ಅವರನ್ನು, ನಂಬರ್ ಆಫ್ ಹಿಯರಿಂಗ್ಸ್ ನಡೆಯುತ್ತೆ, ಒಂದ್ ಸ್ವಲ್ಪ ಸಮಯ ಹಿಡಿಯುತ್ತೆ ಅದು. ಅವ್ರಿಗೆಲ್ಲಾ ದಾಖಲೆಗಳಿಗೂ ನಾನು ಅವಕಾಶ ಕೊಡಬೇಕು ಡಿಫೆಂಡ್ ಮಾಡೋದಕ್ಕೆ, ಪ್ರತಿ ಒಂದು ವರ್ಕ್ನು ಅದೊಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಒಂದ್ ಕಡೆ ಕಾಮಗಾರಿಗಳಿಗೆ ಬೋಗಸ್ ಬಿಲ್ ಅನ್ನ ನೀಡ್ತಾ ಇದ್ರಲ್ಲ, ಆ ಮೂರು ಅಧಿಕಾರಿಗಳನ್ನ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಆದ್ರೆ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಅಮರಗುಂಡಪ್ಪ ಅವರ ಅಕ್ರಮ ಅನ್ನ ಯಾವಾಗ ಬಯಲಿಗೆ ಇಳಿಯುತ್ತೆ ಹಾಗಾದ್ರೆ ಅನ್ನುವಂತಹ ಕ್ವಶನ್ ಕಾಡ್ತಾ ಇದೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರಮ್ಮ.
ಸರ್ ನಿಮಗೆ ವಿಚಾರ ಗೊತ್ತಿದೆ ಅನ್ಕೊಂತೀನಿ ಕೊಪ್ಪಳದಲ್ಲಿ ಏನು ಬೋಗಸ್ ಆಗಿ ಬಿಲ್ ಅನ್ನು ಕೊಡ್ತಾ ಇದ್ರು ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೀಗ ಮೂರು ಜನನ ಸಹ ಸಸ್ಪೆಂಡ್ ಮಾಡಿದ್ದಾರೆ ಈ ಬಗ್ಗೆ ಏನು ಹೇಳ್ತೀರಾ ಮೇಡಂ ಈಗ ಒಂದು ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ರೆ ಅದಕ್ಕೆ ಪರಿಹಾರ ಅಲ್ಲ ಖಂಡಿತ ಅವರಿಗೆ ಸಸ್ಪೆಂಡ್ ಮಾಡಿದ್ರೆ ಪರಿಹಾರ ಅಲ್ಲ ಅವರನ್ನ ಪೂರ ಡಿಸ್ಮಿಸ್ ಮಾಡಬೇಕು ಆಮೇಲೆ ಅದರ ಜೊತೆಗೆ ಅವರಿಗೆ ಕ್ರಿಮಿನಲ್ ಕೇಸ್ ಹಾಕಬೇಕು ಕ್ರಿಮಿನಲ್ ಕೇಸ್ ಹಾಕಿ ಅವರನ್ನ ಅರೆಸ್ಟ್ ಮಾಡಬೇಕು ಅದೇ ಈಗ ಸಿಇಒ ಅದರ ಜೊತೆಗೆ ಸರ್ಕಾರದಿಂದ ಎಷ್ಟು ದುಡ್ಡು ಇದಾಗಿದೆ ಏನು ಕೆಲಸ ಮಾಡಲು ಹೇಳ್ತಿದ್ದಾರೆ ಅದನ್ನ ದುಡ್ಡನ್ನ ರಿಕವರಿ ಮಾಡೋದ್ರ ಜೊತೆಗೆ ಅವರನ್ನ ಕ್ರಿಮಿನಲ್ ಕೇಸ್ ಹಾಕಿ ಒಳಗಡೆ ಹಾಕಬೇಕು ಅವಾಗ ನಿಜವಾಗ್ಲೂ ಸಿಒರ್ ಮಾಡಿದ ಕೆಲಸ ಕರೆಕ್ಟ್ ನಾನು ಮನವಿ ಕೊಟ್ಟಿದ್ದು ಅದನ್ನೇ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಕಾಂಟ್ರಾಕ್ಟರ್ನ ಅಮಾನತು ಮಾಡಬೇಕು ಕಾಂಟ್ರಾಕ್ಟರ್ ಮೇಲೂ ಕೇಸ್ ಹಾಕಬೇಕು ವಿಚಾರಣೆ ನಡೆಸ್ತಾ ಇದೀವಿ ಅಂತ ಹೇಳಿದ್ರು ಈಗ ನೀವು ಸಹ ಕೇಳಿಸಿಕೊಂಡ್ರಿ ವಿಚಾರಣೆ ನೋಡಿ ಮೇಡಮ್ ಸಾಬೀತಾಗಿ ಈಗ ಮೇಲ್ನೋಟಕ್ಕೆ ಸಾಬೀತಾಗಿದೆ ಹೌದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ಇವ್ರು ಹೇಳ್ತಾರೆ ಅದ್ರ ಜೊತೆಗೆ ಅದ್ರೊಳಗೆ ಬಹಳ ಸ್ಪಷ್ಟವಾಗಿ 17 ಕೋಟಿ 16 ಲಕ್ಷ 86 ಲಕ್ಷ ಅಂತ ಅದ್ರೆ ಇಲ್ಲ ಟೋಟಲಿ ಕಾಮಗಾರಿನ ಪೂರ್ಣ ಪ್ರಮಾಣದೊಳಗ ಮಾಡಲಾರ್ದ ದುಡ್ಡು ಎತ್ತಿ ಬಿಟ್ಟಿದ್ದಾರೆ ನಾನು ಯಾವಾಗ ಇದನ್ ಮಾಡಿದೆ ಪ್ರೆಸ್ ಮೀಟ್ ಮಾಡಿದೆ ಪ್ರೆಸ್ ಮಾಧ್ಯಮದೊಳಗೆ ಮಾಹಿತಿ ಕೊಟ್ಟೆ ಅವಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಗುತ್ತಿಗೆದಾರರು ಎಚ್ಚೆತ್ಕೊಂಡು ಆ ಕೆಲಸ ಕಾಮಗಾರಿ ಪ್ರಾರಂಭ ಮಾಡಿದ್ರು ಕಾಮಗಾರಿ ಪ್ರಾರಂಭ ಮಾಡಿ ಅದ್ರಾಗ ಅರ್ಧ ಕೆಲಸ ಆಗಿದೆ ಹಂಗ ಹಿಂಗಂತ ಅದು ಸುಳ್ಳು ಶುದ್ಧ ಸುಳ್ಳು ಅದ್ರಾಗಿನ ಎರಡು ಮಾತನೇ ಇಲ್ಲ ಅವ್ರ ಮೇಲೆ ನಿಜವಾಗ್ಲೂ ಆ ಡಿಎಂ ರವಿ ಅಂತ ಏನಿದಾರಲ್ಲ ಅದ್ರ ಜೊತೆಗೆ ಅವ್ರಿಗೆ ಗ್ರಾಮ ಪಂಚಾಯತಿ ಒಳಗ ಕನಿಷ್ಠ 80 ಕೋಟಿ ರೂಪಾಯಿ ದಿನ ಆಗಿದೆ ಅವ್ಯವಹಾರ ಅದನ್ನು ಬಯಲಿಗೆ ಬಹಳ ದೊಡ್ಡ ಪ್ರಮಾಣದೊಳಗ ಇದು ಆಗಿದೆ ಇವ್ರಿಗೆ ತತ್ಕ್ಷಣ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಅವರು ಓಪನ್ ಆಗಿ ಹೇಳ್ತಾರಂತೆ ಮಂದಿ ಮುಂದ ಜನರ ಮುಂದ ಇಂಥವೆಲ್ಲ ನನಗೆ 100 2 3 ಆಗ್ಯಾವು ಅಮಾನತ್ತು ನಾನು ಮತ್ತೆ ನಾನು ಕೋರ್ಟ್ ಹೋಗಿ ಸ್ಟೇ ತಂಬರ್ತೀನಿ ಅಂತ ಓಪನ್ ಆಗಿ ಹೇಳ್ತಾರಂತೆ ಅದೇ ಅದೇ ಪ್ರಶ್ನೆ ಮಾಡೋರು ಇಲ್ದೇ ಇದ್ರೆ ಇನ್ನೇನ್ ಹೇಳ್ತಾರೆ ಅದಕ್ಕೆ ಇವತ್ತು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸಿಒ ಅವರು ತತ್ಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವ್ರು ಒಳಗಾಕ್ಬೇಕು ನಾನು ಮತ್ತೆ ನಾನು ಇವತ್ತ ಮಾಧ್ಯಮದ ಮುದ್ರ ಅವ್ರ ಹತ್ರ ಅವ್ರು ಇನ್ನೂ ಏನೇನ್ ಮಾಡಿದಾರೆ ಅನ್ನೋದನ್ನ ಮಾಧ್ಯಮಕ್ಕೆ ತಿಳಿಸುವಂತ ಕೆಲಸ ಮಾಡ್ತೀನಿ ಮತ್ತು ಸೋಮವಾರ ದಿವಸ ಸಿಒ ಅವರಿಗೆ ಮತ್ತೊಂದು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದೀನಿ ಅದೇ ಎಷ್ಟೋ ಜನ ರಸ್ತೆ ಇಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಏನು ವಾಹನಗಳು ಓಡಾಡಕ್ ಎಷ್ಟು ಕಷ್ಟ ಎಷ್ಟು ಆಕ್ಸಿಡೆಂಟ್ ಗಳು ಆಗ್ತಾ ಇದಾವೆ ರಸ್ತೆ ಸರಿ ಇಲ್ದೇನೆ ಕಾಮಗಾರಿಗೆ ಬಿಟ್ಕೊಟ್ರೆ ಈ ರೀತಿಯಾಗಿ ಮಾಡಿದ್ರೆ ಜನ ಮೇಡಮ್ ಇದಕ್ಕೆ ಹಿಂದೆ ದೊಡ್ಡ ಕುತಂತ್ರ ಇದೆ ಇದಕ್ಕಿಂದೆ ಶಾಸಕರು ಇದಾರೆ ಇದರಿಂದ ಇವರೆಲ್ಲ ಹೇಳಿ ಒಂದೊಂದು ಗುಂಪಿದು ಒಂದು ಅಧಿಕಾರಿಗಳು ಮತ್ತು ಏನು ಕಾಂಟ್ರಾಕ್ಟರ್ ಮತ್ತು ಶಾಸಕರು ಶಾಸಕರು ನಮ್ ಕ್ಷೇತ್ರ ಈ ಕನಗಿರಿ ಕ್ಷೇತ್ರದ ಶಾಸಕರ ಇನ್ವಾಲ್ವ್ಮೆಂಟ್ ಇದ್ದಾರೆ ಈಗ ನಾನು ಮೊಟ್ಟ ಮೊದಲಿಗೆ ಮಾಧ್ಯಮದ ಮುಂದೆ ಬಂದು ನಾನು ಇದ್ರ ಬಗ್ಗೆ ಹೇಳಿದೊತ್ನಾಗ ತತ್ಕ್ಷಣ ಮರು ದಿವಸನೇ ಅವರು ಮಾಧ್ಯಮ ಕರ್ಕಾಚಿ ಇದು ಸುಳ್ಳು ಇದು ಶುದ್ಧ ಸುಳ್ಳು ತಂಗಡಿಗರು ರಾಜಕೀಯ ಪ್ರೇರಿತವಾಗಿ ಇದನ್ನ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತಂತಂದು ಅವತ್ತ ಮಾಧ್ಯಮ ಅಧಿಕಾರಿಗಳನ್ನ ಮತ್ತು ಗುತ್ತಿಗೆದಾರರ ಬಗ್ಗೆ ಪರವಹಿಸಿ ಮಾತಾಡಿದ್ರು ಇವತ್ ಇಷ್ಟೆಲ್ಲ ಆಗಿದೆ ಅಲ್ಲ ಎಲ್ಲಿ ಮಾತಾಡ್ತಾ ಇದ್ದಾರೆ ಅವರು ನಾನು ಅಕಸ್ಮಾತ್ ಇದು ಪ್ರೂವ್ ಆತಂದ್ರೆ ತಂಗಡಿಗರ ವಿಚಾರದಾಗ ಸ್ವಾಗತ ಮಾಡ್ತೀನಿ ಸವಾಲನ್ನ ಹಾಕ್ತೀನಿ ಅಂತಂತ ಏನೆಲ್ಲ ಹೇಳಿದ್ರೆ ಈಗ ಎಲ್ಲಿದ್ದಾರೆ ಸವಾಲು ಹಾಕೋರು ಇಲ್ಲ ಮಾಧ್ಯಮದ ಮುಂದೆ ಹೇಳೋರು ಇಲ್ಲ ಅದಕ್ಕೆ ನಾನು ಹೇಳ್ತಿದ್ದೀನಿ ಇದು ಇನ್ನೂ ಬಹಳಷ್ಟಿದೆ ಅವ್ಯವಹಾರ ಇದು ಅಷ್ಟೇ ಅಲ್ಲ ಇದು 4 ಕೋಟಿ ಅಷ್ಟೇ ಅಲ್ಲ ಈ ಕ್ಷೇತ್ರದೊಳಗೆ ಬಹಳಷ್ಟು ಅವ್ಯವಹಾರಗಳಾಗಿದಾವ ನಾನು ಈ ಕ್ಷೇತ್ರ ಶಾಸಕನ ಕೆಲಸ ಮಾಡಿದ್ದೀನಿ ಅನ್ಸುತ್ತೆ ಇವ್ರದ್ದು ಇನ್ನೂ ಏನೇನು ಬಯಲಿಗೆಳ್ಬೇಕು ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ ಎಸ್ ಒಟ್ಟಾರೆಯಾಗಿ ಕಾಮಗಾರಿ ನಡೆದೇ ಇದ್ರೂ ಸಹ ಬೋಗಸ್ ಆಗಿ ಏನು ಬಿಲ್ ಕೊಟ್ಟಿದ್ರು ಅಂತಹ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳನ್ನ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಆದ್ರೆ ಈಗ ಶಿವರಾಜ್ ತಂಗಡಗಿ ಅವ್ರು ಹೇಳ್ತಾ ಇದ್ರು ಕೇವಲ ಸಸ್ಪೆಂಡ್ ಮಾಡಿದ್ರೆ ಏನ್ ಕ್ರಮ ಕೈಗೊಂಡಂಗಾಗತ್ತೆ, ಸಸ್ಪೆಂಡ್ ಮಾಡ್ತಾರೆ ಮತ್ತೆ ಬರ್ತಾರೆ ಅವರು ಅಧಿಕಾರಕ್ಕೆ, ಅವ್ರ ವಿರುದ್ಧವಾಗಿ ಪ್ರಕರಣಗಳು ದಾಖಲಾಗಬೇಕಾಗತ್ತೆ, FIR ದಾಖಲಾಗಬೇಕಾಗತ್ತೆ ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಅವ್ಯವಹಾರ ಆಗಿದೆ, ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ.
ಅನ್ನೋ ವಿಚಾರವನ್ನ ಸಹ ಹೇಳಿದ್ರು. ಒಟ್ಟಾರೆಯಾಗಿ ಒಂದ್ ಕಡೆಯಾಗಿ ಸಿಇಒ ಒಂದು ಸಸ್ಪೆಂಡ್ ಮಾಡೋ ಮೂಲಕ ತಕ್ಷಣಕ್ಕೆ ಕ್ರಮ ಕೈಗೊಂಡು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದಾರೆ, ಆದ್ರೆ ಮುಂದೆ ಏನ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಪ್ರಮುಖವಾಗಿ ಗುತ್ತಿಗೆದಾರ ಇದ್ದಾರಲ್ಲ ಅಮರಗುಂಡಪ್ಪ, ಅವರ ವಿರುದ್ಧವಾಗಿ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ತಾರೆ ಈಗ ಗೊತ್ತಾಗ್ತಾ ಇದೆ. ಅವರು ಸಹ ಹೇಳಿದ್ರು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಅಂತ. ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಿದೆ, ಇನ್ನು ವಿಚಾರಣೆ ಸಂದರ್ಭದಲ್ಲಿ ಮೂರು ಜನರನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅಮರಗುಂಡಪ್ಪ ಅವರು ಏನ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಅಕ್ರಮವನ್ನ ಮಾಡಿದ್ದಾರೆ ಅನ್ನೋದನ್ನ ಬಯಲಿಗೆ ಎಳೆದು ಅವರ ವಿರುದ್ಧವಾಗಿ ಸಹ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಒಟ್ಟಾರೆಯಾಗಿ ಎಷ್ಟೋ ಜನ ರಸ್ತೆಗಳೇ ಇಲ್ಲ, ಎಷ್ಟೋ ಊರುಗಳಿಗೆ ರಸ್ತೆ ಇಲ್ಲ, ಅಂತಹ ಸಂದರ್ಭದಲ್ಲಿ ರಸ್ತೆಗೆ ಈ ರೀತಿ ಟೆಂಡರ್ ಕರೆದ್ಬಿಟ್ಟು ಹಣವನ್ನ ಮಂಜೂರು ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದುಡ್ಡು ಮಾಡೋದಕ್ಕೆ ಕೆಲವೊಂದು ಗುಂಪುಗಳು ನಿರತರಾಗಿರೋದು ನಿಜಕ್ಕೂ ಸಹ ಒಂದು ರೀತಿಯಾದಂತಹ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಜನಪ್ರತಿನಿಧಿಗಳಾದವರು ಜನರ ಒಂದು ಪರವಾಗಿ ನಿಂತುಬಿಟ್ಟು ಇಂತಹ ಕೆಲಸಗಳಲ್ಲಿ ತೊಡಗಿಕೊಳ್ಬೇಕಾಗತ್ತೆ. ಆದ್ರೆ ಈ ರೀತಿಯಾಗಿ ಅವರ ಒಂದು ಕ್ಷೇತ್ರದಲ್ಲೇ ಈ ರೀತಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡಬೇಕಾಗತ್ತೆ. ಹಾಗೆ ಈ ರೀತಿಯಾದಂತಹ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹದ್ದು, ಸರ್ಕಾರದ ದುಡ್ಡನ್ನ ದುರ್ಬಳಕೆ ಮಾಡಿಕೊಳ್ಳುವಂಥದ್ದನ್ನ ಯಾರಾದರೂ ಮಾಡಿದ್ರೆ ಅವರ ವಿರುದ್ಧವಾಗಿ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.